ನಮಸ್ಕಾರ ಸ್ನೇಹಿತರೆ ಸ್ಮೃತೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಮೃದುವಾದ ಸೆಟ್ ದೋಸೆ ಮಾಡೋದು ಹೇಗೆ ಅನ್ನೋದನ್ನು ನೋಡಿ ದೋಸೆಯಲ್ಲಿ ಬೇಳೆಗಳನ್ನು ಹಾಕೋದ್ರಿಂದಾಗಿ ಇದು ಒಂದು ಪ್ರೋಟೀನೇಷಿಯಸ್ ಬ್ರೇಕ್ಫಾಸ್ಟ್ ಇದಕ್ಕೆ ಮುಕ್ಕಾಲು ಕಪ್ನಷ್ಟು ಅಕ್ಕಿ ತಗೊಳ್ಳಿ ಕಾಲು ಉದ್ದಿನ ಬೇಳೆ ತಗೊಳ್ಳಿ ನಾಲ್ಕು ತಾಸು ನೀರಿನಲ್ಲಿ ನೆನೆಸಿಡಿ ಕಪ್ಪು ಅವಲಕ್ಕಿ ನೆನೆಸ್ಕೊಳ್ಳಿ ಎಲ್ಲದನ್ನು ಮಿಕ್ಸರ್ ಜಾರಲ್ಲಿ ತಗೊಳ್ಳಿ ತಗೊಂಡು ಇದನ್ನು ಸ್ಮೂತ್ ಗ್ರೈಂಡಿಂಗ್ ಮಾಡಬೇಕು ಅರ್ಧ ಕಪ್ನಷ್ಟು ನೀರು ಸೇರಿಸ್ಕೊಳ್ಳಿ ಬಹಳ ನೀರಾಗೋದು ಬೇಡ ನೆನೆಸಿದ ಅವಲಕ್ಕಿ ಕೂಡ ಸೇರಿಸ್ಕೊಳ್ಳಿ ಅವಲಕ್ಕಿ ಹಾಕೋದ್ರಿಂದಾಗಿ ಸೆಟ್ ದೋಸೆ ಮೃದು ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ಸ್ಮೂತ್ ಗ್ರೈಂಡಿಂಗ್ ಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಒಂದು ಬಿಸಿ ನೀರಿನ ಪಾತ್ರೆ ಮೇಲೆ ಈ ಹಿಟ್ಟಿನ ಪಾತ್ರೆಯನ್ನು ಇಡಿ ಹಾಗೆ ರಾತ್ರಿಡಿ ಬಿಡಿ ದೋಸೆ ಮಾಡೋಕ್ಕಿಂತ ಮುಂಚೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಒಂದೂವರೆ ಸೌಟ್ನಷ್ಟು ಹಿಟ್ಟು ಹಾಕಿ ದೋಸೆಯನ್ನು ಸ್ಮೂತಾಗಿ ಹರಡ್ಕೊಳ್ಳಿ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿ ಒಂದು ಕಡೆ ಬೆಂದಮೇಲೆ ಮತ್ತೊಂದು ಕಡೆಯೂ ಬೇಯಿಸ್ಕೊಳ್ಳಿ ನಮ್ಮ ಸೆಟ್ ದೋಸೆ ಸಂಪೂರ್ಣವಾಗಿ ರೆಡಿಯಾಗಿದೆ ಖಂಡಿತ ಮಾಡಿ ಸೆಟ್ ದೋಸೆ ಜೊತೆಗೆ ತಿನ್ನುವಂತಹ ಎಲ್ಲ ಚಟ್ನಿಗಳ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ದಯವಿಟ್ಟು ನೋಡಿ ಕಾಯಿ ಚಟ್ನಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಹುರಿಗಡಲೆ ಚಟ್ನಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ